ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೋಡ್ತೀರಾ ನಿಮ್ ಸೋದರಳು ಹೆಂಗೆ ಎಷ್ಟು ಕಾಟ ಕೊಡ್ತೀನಿ ಅಂತ ಬನ್ನಿ. ಸುಮ್ಮನೆ ಜಗಳ. ಕ್ರಿಕೆಟ್ ಆಡ್ಬೇಕು ಅಂದ್ರೆ ಟೂರ್ನಿಮೆಂಟ್ ಇರ್ಲೇಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಚಿಕ್ಕಮ್ಮ ನೀವು ಮರೆಯಲ್ಲಿ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಬನ್ನಿ. ಲೆಕ್ಕ ಬೇರೆ ಮೇಲೆ ಏನಿಲ್ಲ ಬನ್ನಿ ನೀವು ಬನ್ನಿ ಬನ್ನಿ. 34x7 68 68 ಅಂದ್ರೆ 6800 ರೂಪಾಯಿ. ಇಷ್ಟು ನಮ್ಮ ಪುಲ್ರೇಸು ಕೊಡ್ಬೇಕಾ? ಈಗ ನೋಡಿ ತಮಾಷೆನ ಇಲ್ಲೇ ರೀ ರೀ ಬಾ 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 ಬಾ. ಏನ್ರಿ ಅದು? ಕೋತಿ ಹಾಲಿನ ದುಡ್ಡಿನ ಓನರ್ ಬಿಸಾಕಿ ನೀರಿನ ದುಡ್ಡಿನ ನದಿಗೆ ಬಿಸಾಕ್ದಂಗೆ ಎರಡ್ ಲೆಕ್ಕ ಇಡ್ತಾ ಇದ್ದೀರಲ್ಲ. ಜಾಸ್ತಿ ಮಾತ್ಬೇಡ, ಸುಮ್ನೆ ದುಡ್ಡು ಕೊಡಿ ಅಷ್ಟೇ. ಕೊಡ್ತೀನಿ ಬುಡಮೆ. ಅಯ್ಯೋ ನಿಮ್ಮ ನೀವು ಕೊಡ್ತೀರಾ ಇಲ್ವಾ? ಕೊಡಿ ದುಡ್ಡನ್ನ. ಇದು ನಿನಗೆ ಗೋಲ್ಡನ್ ಚಾನ್ಸ್ ಕಣೋ, ಕಳ್ಕೋಬೇಡ. ಇವತ್ತು ನೀನು ಹೆದರ್ಸಿದ್ರೆ ನಿನ್ ಹೆಂಡತಿ ಜೀವನ ಪೂರ್ತಿ ಹೆದರ್ತಾಳೆ. ಇವತ್ತು ನೀನು ಹೆದರ್ದ್ರೆ ಜೀವನ ಪೂರ್ತಿ ನಿನ್ ಹೆಂಡತಿಗೆ ಹೆದರ್ಬೇಕಾಗುತ್ತೆ. ಹುಷಾರ್ ಮಾಮ. ಈ ಮಾತು ಹೇಳ್ದಲ್ವಾ, ಇಷ್ಟು ಸಾಕು. ನೋಡು ಇವತ್ತು ನಾನು ಯಾರು ಅಂತ ತೋರಿಸ್ತೀನಿ. ನಿನ್ನ ಆಶೀರ್ವಾದ ಇರ್ಲಿ ಮಾಮ. ಈ ಸತಿ ಕಪ್ಪು ನಂದೆ. ಗೆದ್ದು ಬಾ ಮಗನೇ, ಗೆದ್ದು ಬಾ. ವಿಜಯೀ ಭವ. ಯಾರ ಹತ್ರ ಮಾತಾಡ್ತಿದ್ದೀರಾ? ಅದು ಸುಮ್ಮನೆ ದುಡ್ಡು ಕೊಡ್ರೆ. ದುಡ್ಡು ಕೊಡಿ. ಏ ನೀನ್ ದುಡ್ಡು ಕೊಡಿ ಅಂತ ಇಟ್ಕಲ್ಲ ಕೊಟ್ಟು ಬಿಡ್ಬೇಕಾ? ಕೊಡಲ್ಲ. ಈಗೇನೋ ದುಡ್ಡು ಕೊಟ್ಟು ಬಿಡ್ತೀನಿ ಆಮೇಲೆ. ಆಮೇಲೆ ಫುಲ್ ರೇಸು, ಆಟೋಕಿಲ್ಲ, ಬಸ್ಗಿಲ್ಲ, ಅಷ್ಟು ಕೊಡಮೆ, ಇಷ್ಟು ಕೊಡಮೆ, ಅಮ್ಮ ತಾಯಿ ಅಂತ ಬೇಡ್ಬೇಕ ನಿಂತ? ಕೊಡಲ್ಲ. ಅದೇನ್ ಮಾಡ್ಕೊಂಡೆ ಮಾಡ್ಕೋಬೋ. ಲುಕ್ಕು ಅತ್ತ ಹೋಗಿ ಇತ್ತ ಬಂದೇಟ್ಗಲೆ ಕಣ್ಣು ಬೆಂಕಿ ಉಂಡೆ ತರ ಆಗ್ಬಿಟ್ವಲ್ಲಪ್ಪ. ಏನಾರು ಗ್ರಾಚಾರ ಕಾದಿದ್ದ ನನಗೆ? ಯಾವುದೇ ಕಾರಣಕ್ಕೂ ಹೆದರಬಾರ್ದು. ನಮ್ಮ ಮಾಮ ಹೇಳೋಣ, ಧೈರ್ಯವಾಗಿರ್ಬೇಕು, ಎದುರಿಸ್ತೀನಿ. ಏನು ಏನು ಅಂತ ಹೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಏನಂತ ಇದೆ? ಅಷ್ಟೊತ್ತಿಂದ ದುಡ್ಡು ಬೇಕು ದುಡ್ಡು ಬೇಕು ಅಂತ ಬಾಯಿ ಪಡ್ಕೊತಾ ಇದೆ, ಈಗೇನ್ ನಾಲ್ಗೆ ಬಿದ್ದೋಯ್ತಾ? ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ದುಡ್ಕೊಂಬರೋ ನಾನು, ಅದನ್ನ ತಗೊಂಡೋಗಿ ಮಜಾ ಮಾಡೋದು ನೀನು. ನಾನು ದುಡ್ಡು ಕೊಡಲ್ಲ ಅಂದ್ರು ಕೊಡಲ್ಲ, ಅದೇನ್ ಮಾಡ್ಕೊಂಡೆ ಮಾಡ್ಕೋಬೇಕು. ಇದೆ ನನ್ನ ಮನೆ. ಸುಂದರವಾಗಿದೆ. ಅಯ್ಯೋ ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಿದ್ದೀರಾ? ಅರೆ ಇದೇನಿದು, ಮನೆಯವ್ರಿಗೂ ಕರ್ಕೊಂಬಂದು ಹೊರಗಡೆ ನಿಂತ್ಕೋ ಅಂದ್ರೆ? ಒಂದ್ ನಿಮಿಷ ನಿಂತ್ಕೊಳ್ಳಿ, ಬಂದೆ. ನಡೀರಿ, ಕಾಲ್ ತೊಳ್ಕೊಳ್ಳುವಂತೆ. ಎಂತ ಒಳ್ಳೆ ಗುಣ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಗುಣವಂತೆ ಧೈರ್ಯವಂತೆ. ಮತ್ತೆ ಜಂಗಮ್ರು ನೀವು, ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದೀರಿ, ಹಾಗೆ ಒಳಗ್ ಕರ್ಕೊಳ್ಳೋದಕ್ಕಾಗತ್ತೆ, ಅದಕ್ಕೆ ಬಲಗಾಲಿಟ್ಟು ಒಳಗ್ ಬನ್ನಿ. ಮನೆ ತುಂಬಿಸ್ಕೊತಾ ಇದ್ದೀರಾ, ಹಾಗೆ ಮನ್ಸಿಗೂ ತುಂಬಿಸ್ಕೋಬೇಡಿ. ಏನಂದ್ರಿ? ಮನೆ ತುಂಬಾ ಚೆನ್ನಾಗಿದೆ. ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ ಬನ್ನಿ. ಮನೆ
ಮನೆಗೆ ಮೊದಲ ಪ್ರವೇಶ, ಮನಸ್ಸಿನ ಪ್ರವೇಶಕ್ಕೆ ಸ್ವಲ್ಪ ಕಾಲಾವಕಾಶ. ಇರಲಿ ಇರಲಿ. ಈಗೇನು ನೀವ್ ದುಡ್ಡು ಕೊಡಲ್ವಾ? ತೋರ್ಸಾ, ನಾನ್ ಬರ್ತೇನ. ಜಾಸ್ತಿ ಎಗರಾಡಿದ್ರೆ ಬಾಲ ಕಟ್ ಮಾಡಿ ಕೈ ಕೊಟ್ಬಿಡ್ತೀನಿ. ಬಾಯ್ ಮುಚ್ಕೊಂಡ್ ದುಡ್ಡು ಕೊಡ್ಬೇಕಷ್ಟೇ. ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ಟಿವಿ ಆನ್ ಆಗ್ಬೇಕು. ಹಾಗೆ ಆನ್ ಆದ್ರೆ ಅದ್ ಹಾಳಾಗಿದೆ ಅಂತ ಕೊಡ್ರಿ ದುಡ್ಡನ್ನ. ಫುಲ್ ರೈಸ್ ನಿಮ್ಗೇನ್ರಿ ಇರತ್ತೆ ಖರ್ಚು? ಬೀಡಿ ಸಿಗರೆಟ್ ಅಂತೂ ನೀವು ಸೇದಲ್ಲ. ಇನ್ ಎಣ್ಣೆನ ನೀವು ಕಂಡು ತಲೆ ಕುಡಿಯೋದು ಯಾಕ್ರಿ ಬೇಕು ದುಡ್ಡು? ಅಲ್ಲ ಕಮ್ಮಿ ಫುಲ್ ರೈಸ್ ಅದೇ ಮೂರ್ ಹೊತ್ತು ನಿಮ್ಗೆ ಫುಲ್ ರೈಸ್ ಹಾಕಿ ಈ ಮನೆನ ಮೇಂಟೈನ್ ಮಾಡ್ಬೇಕು. ನಿಮ್ ತಾತ ಮೇಂಟೈನ್ ಮಾಡ್ತಾರಾ? ಅದ್ ಸಾಲ್ದು ಅಂತ ನಿಮ್ ಮಗನ ಆನ್ಲೈನ್ ಫೀಸ್ ಬೇರೆ ಕಟ್ಬೇಕು. ಬಾಯ್ ಮುಚ್ಕೊಂಡು ದುಡ್ಡು ಕೊಟ್ಟೆ ಸರಿ, ಇಲ್ಲ ಅಂದ್ರೆ ಕರ್ಗ ತೋರಿಸ್ಬಿಡ್ತೀನಿ ಅಷ್ಟೇ. ಅಲ್ಲ ಕಮ್ಮಿ, ವರ್ಷದಲ್ಲಿರೋದೆ 12 ತಿಂಗಳು, 12 ತಿಂಗಳಲ್ಲೂ ಆನ್ಲೈನ್ ಕ್ಲಾಸ್ ದುಡ್ಡು ಕಟ್ಬೇಕು, ಆನ್ಲೈನ್ ಕ್ಲಾಸ್ ದುಡ್ಡು ಕಟ್ಬೇಕು ಅಂತ ಈಸ್ಗತ್ತಿದೆ. ಇಲ್ಲಮ್ಮ ಅವ್ರು ತಾನೆ ಎಷ್ಟು ಸತಿ ಕಟ್ಸ್ಕೊಂಡ್ರು ಅಂತ. ಬಾಯ್ ಮುಚ್ಕೊಂಡು ದುಡ್ಡು ಕೊಡ್ತೀರಲ್ವ ಇವಾಗ? ಬೇಡ ಬಿಡ, ನೀ ಕರಗನ್ನು ತೋರಿಸ್ಬೇಡ, ದೊಡ್ಡಾಟನ್ನು ತೋರಿಸ್ಬೇಡ, ಬಯಲಾಟನ್ನು ತೋರಿಸ್ಬೇಡ. ದುಡ್ಡು ಕೊಡ್ಬೇಡ, ದುಡ್ಡು ಮಾತ್ರ ಕೊಡ್ಬೇಡ, ಕಂಟ್ರೋಲ್ ಕಂಟ್ರೋಲ್ ಮಾಡು. ಅಯ್ಯೋ ಮಾವ, ನಿನ್ನ ಬಾಯಿಗೆ ಇಟ್ಟಾಕ ಆಗಾಗ ಮಿಣಕ ಹುಳ ತರ ಪಣ್ ಪಣ್ ಅಂತ ಬಂದು ನನ್ನ ಜೀವನನ ಹಾಳು ಮಾಡ್ತಾ ಇದೆ. ಇಲ್ಲ ದಂಡಲ್ಲಿ ಇದ್ಕೊಂಡು ಕಷ್ಟ ಅನುಭವಿಸೋನು ಗೊತ್ತು ಏನು ಅಂತ? ನಿನಗೇನು ಗೊತ್ತು? ಅಯ್ಯೋ ನಿನ್ ಜನ್ಮಕ್ಕಿಷ್ಟು ನಾಯಿ ಬಲ ಡೊಂಕೆ ಅನುಭವಿಸು. ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಅದು ಭೀಮ್ನ ಅಮಾವಾಸ್ಯ ದಿನ ತಲಕ್ ತೆಂಗನಕಾಯಿ ಬಿದ್ದು ಬಿಡ್ತಲ್ಲ, ಅವತ್ತಿಂದ ಹಿಂಗ ಆಗ್ಬಿಟ್ಟಿನಿ ಕಮ್ಮಿ. ಇರ್ಲಿ ಇರ್ಲಿ, ದುಡ್ಡು ಕೊಡಿ. ದುಡ್ಡು ಕೇಳಿದಲ್ವಾ? ಬೇಗ ತಗ, ಬಾಕಿದೆಲ್ಲಿ ಬಾಕಿ. ಕೊಡಿ ಕೊಡಿ, ಹೊರಡಿ. ಎಲ್ಲಾನು ಕೊಟ್ಟಿನಿ. ಆಯ್ತಾಯ್ತು ಹೊರಡಿ. ಅಮ್ಮ ಫುಲ್ ರೈಸ್ ಸಂಧಿ ನನ್ 300 ರೂಪಾಯಿ ಸೇರ್ಕೊಂಡ್ಬಿಟ್ಟದ ನೋಡಮ್ಮ. ಅಯ್ಯೋ ನಿಮ್ಮ, ಕೊಡ್ರಿ ಇಲ್ಲಿ ಹೊರಡಿ ಇಲ್ಲಿಂದ. ಇನ್ನೇನಿಲ್ಲ ತಾನೆ? ಇನ್ನೇನಿಲ್ಲ, ಜಾಗ ಖಾಲಿ ಮಾಡಿ. ದೇವ್ರೆ, ದುಡ್ಡು ಕೊಟ್ಮೇಲೆ ಗಂಡನಿಗೂ ಬೆಲೆ ಇಲ್ಲ, ಯಾರಿಗೂ ಬೆಲೆ ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಎಲ್ಲಿ? ಇಲ್ಲಿ ಸೋಫಾ ಮೇಲ. ನಾನು ಭೂಮಿ ತಾಯಿ ತೊಡೆ ಮೇಲೆ ಕೂತ್ಕೊಳ್ಳೋದು. ಅಲ್ಲ, ಸೋಫಾ ಕೂಡ ಭೂಮಿ ತಾಯಿ ತೊಡೆ ಮೇಲೆನೆ ಕೂತ್ಕೊಂಡಿರೋದು. ಪರವಾಗಿಲ್ಲ, ಕೂತ್ಕೊಳ್ಳಿ. ನೇರ ಸ್ಪರ್ಶ ತಾಯಿ ಮಗನ ಬಾಂಧವ್ಯದ ಸ್ಪರ್ಶ ತುಂಬಾ ಖುಷಿ ಕೊಡುತ್ತೆ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ. ತಮ್ಮ ಇಚ್ಛೆದಂತೆ ಆಗಲಿ. ನಿಮ್ಗೆ ಫಲಹಾರ ತಗೊಂಡ್ ಬರಲಿ. ಫಲಹಾರ? ಫಲ ಅಂದ್ರೆ ಹಣ್ಣು, ಹಾರ ಯಾಕೆ? ಹಣ್ಣು ತಗೊಂಬನ್ನಿ, ಹಾರ ಯಾಕೆ? ತಗೊಂಡ್ ಬರ್ತೀನಿ, ಗೊತ್ತಾಗತ್ತೆ. ಡೈರೆಕ್ಟ್ ಆಗಿ ಕೇಳ್ತಿನೋಕ್ಕಿನ್ನ ಈ ತರ ಇಂಡೈರೆಕ್ಟ್ ಆಗಿ ಕೇಳ್ತಿನೋದಾಳೆ ಮಜಾ ಜಾಸ್ತಿ. ಸಮರ್, ತುಂಬಾ ಖುಷಿಯಾಗಿದ್ದೀರ ಅಲ್ವಾ? ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಮಾಡ್ತೀನಿ. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ಹುಸಿನಗೆಯ ಹೊರಸೂಸಿ ಬಂದ ಕಳ್ಳ ವೇಷ ಧರಿಸಿ, ಬಂದ ಕಳ್ಳ ವೇಷ ಧರಿಸಿ. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ಹುಸಿನಗೆಯ ಹೊರಸೂಸಿ ಬಂದ ಕಳ್ಳ ವೇಷ ಧರಿಸಿ. ಟೌಟ್ ಬಂದ್ಬಿಡ್ತಾ ಹೇಗೆ? ಇವ್ರೇನಾದ್ರೂ ನನ್ನ ನಾಟಾಡಿಸ್ತಾ ಇದ್ದಾರಾ? ಇವ್ರೇನಾದ್ರೂ ಹಾಗೆ ಮಾಡಿದ್ರೆ ಸ್ಕ್ರೀನ್ ಪ್ಲೇ ಉಲ್ಟಾ ಆಗ್ಬಿಡುತ್ತೆ. ಅಥೋ ಕಳ್ಳನ್ ಮನ್ಸು ಹುಳುಳ್ಗೆ ಅನ್ನೋ ತರ ಬಿಹೇವ್ ಮಾಡೋದು ಬೇಡ. ಅನ್ಪೂರ್ಣ, ಏನ್ ಪುಣ್ಯ ಮಾಡಿದ್ಯ ಕಣೆ? ಅದು ಪುಣ್ಯ ಕೋಟಿ. ಆಹಾ, ಹಸು ಇದ್ದಂಗ ಇದಾನೆ ಚಿಕ್ಕಮ್ಮ. ಇರೋದಲ್ಲ, ಮಾಡಿರೋದು.
ಕಲ್ಲನ್ನ ಹಾಗೆ ಬಿಟ್ರೆ ಕಲ್ಲಾಗೆ ಇರುತ್ತೆ, ಕೆತ್ತಿ ತೀಡಿದ್ರೇನೆ ಶಿಲೆ ಆಗೋದು. ಚಿಕ್ಕಮ್ಮ ನಿಮ್ಗೂ ಹೀಗೆ ಬದುಕ್ಬೇಕು ಅಂತ ಆಸೆ ಇದೆ ತಾನೆ? ಆದ್ರೆ ನೀವ್ ಮನ್ಸ್ ಮಾಡ್ತಿಲ್ಲ ಅಷ್ಟೇ. ನೀವ್ ಮನ್ಸ್ ಮಾಡಿ ಚಿಕ್ಕಮ್ಮ, ಎಲ್ಲ ಬದ್ಲಾಗತ್ತೆ, ಎಲ್ಲ ಬದ್ಲಾಗತ್ತೆ. ಮನ್ಸ್ ಮಾಡಿ. ನಾನು ಮನ್ಸ್ ಮಾಡ್ತೀನಿ, ನಾನು ಬದ್ಲಾಗ್ತೀನಿ. ಅನ್ನಪೂರ್ಣ ಭಯ ಆಗತ್ತೆ ಕಣೆ. ನಾವು ಆಹಾರ ಫಲಾಹಾರ ಸೇವಿಸ್ಬೇಕಾದ್ರೆ ಯಾರು ನೋಡಬಾರ್ದು ಅಂತ. ಆಗ್ಬಹುದು ಆಗ್ಬಹುದು, ಇವಾಗ ಹೊಟ್ಟೆಗೆ ಸಮಾಧಾನ ಆಯ್ತು ಅಂತ ಅನ್ಸುತ್ತೆ. ಫಲಾಹಾರ ಸೇವಿಸಿದೀರಾ, ಇನ್ನು ಉಪಹಾರನ ಸೇವಿಸ್ಲೇಬೇಕು. ನಿಮ್ಗೆ ಯಾವ ತಿಂಡಿ ಇಷ್ಟ? ನಿಮ್ಗೆ ಯಾವ್ದು ಅಚ್ಚುಮೆಚ್ಚು ನಮಗೂ ಅದೇ ಅಚ್ಚುಮೆಚ್ಚು. ಹಾಗಿದ್ರೆ ತಿಳಿ ಸಾರು ಅನ್ನ ಮಾಡ್ಕೊಂಡ್ ಬರ್ಲಾ? ಹೊಟ್ಟೆ ತುಂಬೋಕೆ ಯಾವ ಆಹಾರ ಆದ್ರೆ ಏನು ಹಸಿವು ನೀಗಿಸ್ಬೇಕಷ್ಟೇ. ಆದ್ರೆ ಇವತ್ ನಾನು ಅನ್ನ ತಿಳಿಸಾರು ಮುಟ್ಟಲ್ಲ, ಏನಾದ್ರೂ ಸ್ವೀಟ್ಸ್ ಖಾರ ಆ ತರದ್ ಮಾಡ್ಕೊಂಡ್ ಬನ್ನಿ. ಆಗ್ಬಹುದು. ಮತ್ತೆ ಸಾಂಗ್ ಕೇಳಿದ್ರ? ಅದೇ ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ. ಚೆನ್ನಾಗಿತ್ತಾ ಎಡಕಲ್ಲ ಗುಡ್ಡದ ಮೇಲೆ ಚಿತ್ರದ್ದು? ನೀವ್ ಏನೇ ಹೇಳಿ, ಪುಟ್ಟಣ್ಣ ಕಣಗಾಲ್ ಅವ್ರ ನಿರ್ದೇಶನದ ಗಮ್ಮತ್ತೇ ಬೇರೆ. ನಿಮ್ಗೇನಿಸ್ತು? ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ. ನಾವು ಈ ನಾಟಕ ಸಿನಿಮಾ ಇವುಗಳಿಂದ ದೂರ, ದೇವರ ಹಾಡು ಭಜನೆ ಹೇಳ್ತಾ ಹೇಳ್ತಾ ಭಗವಂತನಿಗೆ ಹತ್ರ ಆಗ್ತೀವಿ. ಭಗವಂತನಿಗೆ ಹತ್ರ, ಸಿನಿಮಾದಿಂದ ದೂರ. ಹೌದೌದು, ನೀವ್ ಹೇಳಿದ್ ಕರೆಕ್ಟ್. ಆಮೇಲೆ ನನಗೆ ರೋಡಲ್ಲಿ ಸಿಕ್ಕಾಗಿಂದ ಮನೆಗ್ ಬರೋವರೆಗೂ ಇಲ್ಲಿಗೆ ಬಂದ್ಮೇಲೆ ಮುಖ ಮುಚ್ಕೊಂಡೇ ಇದ್ದೀರಾ? ಮುಖದ ಮೇಲೆ ಇರೋ ಬಟ್ಟೆನ ಒಂದೇ ಒಂದ್ ಸ್ವಲ್ಪ ಹಿಂಸರ್ಸಿ. ಇಲ್ಲ ಬೇಡಿ. ಪರವಾಗಿಲ್ಲ ಸರ್ಸಿ. ಇಲ್ಲ ಪರವಾಗಿಲ್ಲ ಬೇಡಿ. ಪರವಾಗಿಲ್ಲ ಸರ್ಸಿ. ಇಲ್ಲ ಬೇಡಿ. ಸರ್ಸಲ್ವಾ? ಇಲ್ಲ. ಗುಲಾಬಿ ಅವರೇ, ಈ ತರ ಬಟ್ಟೆ ಹಾಕೊಂಡಿರೋ ನಿಜವಾದ ಜನ ಸುನಾಮಿ ಬಂದ್ರು ಬಂಡೆ ಕಲ್ತರ ಹಾಗೆ ಇರ್ತಾರೆ. ಕೋಪದಿಂದ ಯಾರಿಗೂ ಹೊಡೆಯೋದಕ್ಕೆ ಹೋಗಲ್ಲ. ನನ್ಗೆ ಅವಾಗಲೇ ಡೌಟ್ ಬಂತು, ನೀವು ಯಾವಾಗ ಅವ್ರಿಗೆಲ್ಲ ಹೊಡಿಯಕ್ಕೆ ಹೋದ್ರೋ ಅವಾಗ. ನೀವು ಹೊಡಿತಾ ಹೊಡಿತಾ ನಿಮ್ಮ ಮುಖದ ಮೇಲೆ ಇದ್ದಿದ್ದ ಬಟ್ಟೆ ಕೆಳಗೆ ಬಿದ್ದೋಯ್ತು. ನಾನು ಆವಾಗಲೇ ನೋಡ್ಬಿಟ್ಟೆ, ಆಮೇಲೆ ನೀವು ಕಟ್ಕೊಂಡ್ರಿ. ನಾನೇ ಕಿಲಾಡಿ ಅಂದ್ರೆ ನೀವು ಜಗತ್ ಕಿಲಾಡಿ ರೀ. ನಾನು ಹಾಡ್ ಹಾಕಿದ್ನಲ್ಲ, ಆಗ್ಲೂ ಡೌಟ್ ಬರ್ಲಿಲ್ವಾ? ಅದೇ ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ. ಡೌಟ್ ಬಂತು, ನೀವು ನನ್ನಷ್ಟು ಬುದ್ಧಿವಂತರಲ್ಲ ಅನ್ಕೊಂಡಿದ್ದೆ. ಆದ್ರೂ ನೀವು ನನ್ನಷ್ಟು ಬುದ್ಧಿವಂತರಲ್ಲ ಬಿಡಿ. ಜಟ್ಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜನ ನೀವು. ಬೀಳ್ಸಿದ್ ನೀವೇ ಅಲ್ವಾ, ಮಣ್ಣಾಗ ಕೇಳಿ ಬಿಡ್ತೀರಾ? ಮಾತಲ್ಲೇ ಅರಮನೆ ತೋರಿಸ್ಬಿಡ್ತೀರಾ? ಅಚ್ಚರಿ, ಈ ವೇಷ ಎಲ್ಲ ಯಾಕೆ? ಉದರ ನಿಮಿತ್ತಂ ಬಹುಕೃತ ವೇಷಂ. ಹೊಟ್ಟೆ ಪಾಡ್ಗೋಸ್ಕರ, ಹೊಟ್ಟೆಗೋಸ್ಕರ ವೇಷನೂ ಹಾಕ್ಬೇಕು, ಮೋಸನೂ ಹೋಗ್ಬೇಕು. ಅಲ್ಲ, ಡೈರೆಕ್ಟ್ ಆಗಿ ಬಂದು ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡ್ಕೊಂಡು ತಿನ್ಬೇಕು ತಾನೆ? ಸತ್ಯವತಿ ಆಂಟಿ ಇದ್ದಾಗ ನಿಮ್ಗೆ ಇಷ್ಟವಾಗಿದ್ದ ಮಾಡ್ಕೊಂಡು ತಿಂದು ಹೋದ್ರಿ? ಭೂಮಿಗೆ ಜಾಸ್ತಿ ಭಾರ ಹಾಕಿದ್ರೇನೆ ಭೂಕಂಪ ಆಗುತ್ತೆ. ಇನ್ನು ನಿಮಗ್ ಭಾರ ಹಾಕಿ ಬೇಜಾರ್ ಮಾಡೋದು ಯಾಕೆ? ಅವಾಗ ಅವಾಗ ನಿಮ್ಗೆ ಯಾಕೆ ತೊಂದರೆ ಕೊಡೋದು? ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ. ನೀವು ನನಗೆ ಎಷ್ಟು ಹೆಲ್ಪ್ ಮಾಡಿಲ್ಲ. ಮದ್ವೆ ಆಗದಿರೋ ಹೆಣ್ಣು ಸಮಾಜದಲ್ಲಿ ಬದುಕೋದಕ್ ಕಷ್ಟ ಅಂತ ಮದ್ವೆ ಆಗಿಲ್ಲ ಅಂದ್ರು ತಾಳಿ ಹಾಕೊಂಡು ಓಡಾಡ್ತಿದ್ದೀನಿ. ಅದು ಅಲ್ಲದೆ ಆ ರಾಕೇಶ್ ನೀನೇ ನನ್ನ ಹೆಂಡತಿ ಅಂತ ಬಂದಾಗ ನೀವೇ ಜೊತೆಲಿ ನಿಂತ್ಕೊಂಡು ನನಗೆ ಹೆಲ್ಪ್ ಮಾಡಿದ್ರಿ.
ಇದನ್ನೆಲ್ಲ ಮರೆಯೋದಕ್ಕಾಗುತ್ತಾ? ಹೌದೌದು, ರಾಕೇಶ್ ಬಂದು ನನಗೆ ತುಂಬಾ ಹೆಲ್ಪ್ ಮಾಡ್ದ. ನಿಮ್ಗೇನ್ ಹೆಲ್ಪ್ ಮಾಡ್ದ? ನನಗಲ್ಲ, ನಮಗ್ ಹೆಲ್ಪ್ ಮಾಡ್ದ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗೋಕೆ ಒಂದ್ ರೀತಿ ರಾಕೇಶೇ ಅಲ್ವಾ ಕಾರಣ? ಹೀಗೆ ಮಾತಾಡ್ತೀರಾ ಅಥವಾ ಹೊಟ್ಟೆಗೇನಾದ್ರೂ ಟಿಫನ್ ಕೊಡ್ತೀರಾ? ಅಯ್ಯೋ, ನಾನ್ ನೋಡಿ ಸುಮ್ನೆ ಕೂತಿದ್ದೀನಿ, ಸಾರಿ. ಐದ್ ನಿಮಿಷ ಮಾಡ್ಕೊಂಡ್ ಬರ್ತೀನಿ. ಗುಲಾಬಿ ಅವರೇ, ನೀವು ಕೂತ್ಕೊಳ್ಳಿ, ಇವತ್ ನಾನ್ ಅಡ್ಗೆ ಮಾಡ್ತೀನಿ. ಅಯ್ಯೋ ಅಲ್ಲ, ನಾನ್ ಮಾಡ್ತೀನಿ ಬಿಡಿ. ನೀವು ಸುಮ್ನೆ ಕೂತ್ಕೊಳ್ಳಿ, ನಾನ್ ಅಡ್ಗೆ ಮಾಡ್ತೀನಿ. ನಾನ್ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ನಾನು ಒಟ್ಟಾರೆ ಎಗ್ಬಿಟ್ಟು ನಿಮ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಂತೀನಿ ಕಣ್ಣೆ. ಬೇಗ ಬೆಡ್ ಕಾಫಿ ತಂದ್ಬಿಟ್ಟು ನಿನ್ ಕಾಲ ಒತ್ಬಿಟ್ಟು ಬಗ್ ಬಗ್ಸಿ ಕೊಡ್ತೀನಿ ಕಣ್ಣೆ. ಕಾಫಿ ಸಿಗಿಲ್ಲ ಅಂತ ನೀವ್ ಒದ್ಬಿಟ್ರೆ ನಿಮ್ ಬೆಳ್ಳ ಕಪ್ಪಲ್ಲಿ ಅತ್ತೀನ್ ಕಣ್ಣೆ. ಈ ಸಕ್ಕರೆಯ ಗೊಂಬೆಗೆ ಸಕ್ಕರೆ ಯಾಕಂತ ಅನ್ಬಿಟ್ಟು ಗಿಂತೀನ್ ಕಣ್ಣೆ. I love you, love you, Ja. I really love you, Ja. I truly love you, Ja. Hey, hey. Hello, excuse me. ಏನು ಮುನ್ಸ್ಕೊಂಡಿರೋ ಹೆಂಡತಿನ ಒಲ್ಸ್ಕೊಳ್ಳೋದಕ್ಕೆ ಡ್ಯಾನ್ಸ್ ಮಾಡ್ತಾರಲ್ಲ, ಆ ರೀತಿ ಮಾಡ್ತಿದ್ದೀರಾ? ಅವೆಲ್ಲ ನನ್ನ ಹತ್ರ ಇಟ್ಕೋಬೇಡಿ, ಅದೆಲ್ಲ ನಡೆಯಲ್ಲ. ಹಲೋ, ನೀವು ಅಷ್ಟೇ, ನನ್ನ ಹತ್ರ ಅದೆಲ್ಲ ಇಟ್ಕೊಂಬೇಡಿ, ಹೋಗಿ ಕೂತ್ಕೊಳ್ಳಿ, ಇವತ್ತು ಅಡುಗೆ ನಾನ್ ಮಾಡ್ತೀನಿ. ಕರ್ಮ. ದೀಪಾವಳಿ ಹಬ್ಬದ ದಿನ ಬರೀ ದೀಪ ಹಚ್ಚಿ ಪಟಾಕಿ ಹೊಡೆದ್ರೆ ಸಾಲದು, ಆಗಾಗ ರಾಕೆಟ್ ಬಿಡ್ತಾ ಇರ್ಬೇಕು. ನೋಡಿದ್ರ ಚಿಕ್ಕಮ್ಮ ನನ್ ಗಂಡನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀನಿ ಅಂತ. ಯಾಕೆ ಚಿಕ್ಕಮ್ಮ ಬೇಜಾರಲ್ಲಿದ್ದೀರಾ? ನೋಡೋಣ, ಬೆಕ್ಕು ಇಲಿನ ಅಟ್ಟಿಸ್ಕೊಂಡು ಹೋಗೋದು ಪ್ರಕೃತಿ ನಿಯಮ. ಇಲ್ಲಿ ಬೆಕ್ಕನ್ನ ಅಟ್ಟಿಸ್ಕೊಂಡು ಹೋಗೋದು ಚೆನ್ನಾಗಿರುತ್ತ? ಅಂದ್ರೆ ಏನ್ ನೀವ್ ಹೇಳ್ತಾ ಇರೋದು? ನಾನ್ ಇಲಿ ತರ ಇರ್ಬೇಕು, ನನ್ ಗಂಡ ಬೆಕ್ಕಿನ ತರ ಇರ್ಬೇಕು ಅಂತನಾ? ಚಿಕ್ಕಮ್ಮ, ನಾವು ಇಲಿ ತರ ಇರಬಾರ್ದು, ನಾವು ಹುಲಿ ತರ ಇರ್ಬೇಕು. ಅವರು ಬೆಕ್ಕಲ್ಲ, ಗಂಡ ಹುಲಿಗಳು. ನೀ ಏನೇ ಹೇಳೋನು, ನಿನ್ ಗಂಡ ಬೋರೆಗೌಡ ಆಹಾ ಚಿನ್ನದಂತ ಹುಡುಗ, ನೀನ್ ಆ ರೀತಿ ಮಾಡಬಾರ್ದಾಗಿತ್ತು, ಸ್ವಲ್ಪ ತಿದ್ದುಕೋ. ಅಯ್ಯೋ ದೇವ್ರೆ, ನಾನ್ ನಿಮ್ಮನ್ನ ಬದಲಾಯಿಸೋಣ ಅಂತ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರೆ ನೀವ್ ನನ್ನನ್ನೇ ಬದಲಾಯಿಸೋಕ್ ತೋರ್ತಿದ್ದೀರಲ್ಲ. ನೋಡಿ ಚಿಕ್ಕಮ್ಮ, ನೀವ್ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಸುಮ್ನೆ ನಾನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಓಕೆನಾ? ಓಕೆನಾ? ಚಿಕ್ಕಮ್ಮ, ಇವತ್ತು ನೀವು ಚಿಕ್ಕಪ್ಪಂಗೆ ಕಣ್ಣು ಹೊಡಿಬೇಕು. ಅಮ್ಮಮ್ಮ, ಕಣ್ಣು ಹೊಡೆದ ಆಗಲ್ಲ ಅಂದ್ರೆ ಆಗಲ್ಲ. ಯಾಕೆ ಯಾಕಾಗಲ್ಲ ಅಂತ? ತೆನಾಲಿರಾಮ ತನ್ ಸಾಕಿದ ಬೆಕ್ಕಿಗೆ ಬಿಸಿ ಹಾಲು ಕುಡ್ಸಿ ಬೆಕ್ಕಿಗೆ ಹಾಲಂದ್ರೆ ಭಯ ಅನ್ನೋ ತರ ಮಾಡ್ಬಿಟ್ಟಿದ್ದ. ಅದೇ ತರ ನೀವು ಮಾವನ್ ಕಂಡ್ರೆ ಭಯ ಪಡ್ತೀರ. ಆ ಭಯ ಹೋಗಿ ಪ್ರೀತಿ ಹುಟ್ಟಬೇಕು ಅಂದ್ರೆ ನೀವ್ ನಾನ್ ಹೇಳ್ದಂಗೆ ಕೇಳ್ಬೇಕು. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಆಗಲ್ವಾ? ಆಗಲ್ಲ. ಆಯ್ತು ಬಿಡಿ, ನಾನೇ ನಿಮ್ ಸ್ವಂತ ಮಗಳು ಅಲ್ವಲ್ಲ, ನೀವ್ಯಾಕೆ ನಂಗೆ ಮಾತು ಕೇಳ್ಬೇಕು? ಪರವಾಗಿಲ್ಲ ಬಿಡಿ. ಅಯ್ಯೋ ಅನು, ಏನಮ್ಮ ಹಿಂಗೆ ಹೇಳ್ತೀಯಾ? ನನಗೆ ಮಕ್ಕಳಿದಾರ, ನಿನ್ನೇ ಮಗಳು ಅಂತ ತಿಳ್ಕೊಂಡಿಲ್ವ ನಾನು? ಹಾಗಾದ್ರೆ ನನ್ನ ಮಾತು ಕೇಳ್ತೀರಾ? ಆಗಲ್ಲ ಕಣಮ್ಮ. ಆಯ್ತು ಬಿಡಿ, ನಾನೇ ನಿಮ್ ಸ್ವಂತ ಮಗಳು ಅಲ್ವಲ್ಲ, ಹೊಡಿತೀನಿ ಅಂದೆ. ಕಣ್ಣು ಹೊಡಿತೀರ? ಗುಲಾಬಿ ಅವರೇ, ಕಳ್ಬೇಕ್ ತರ ಅವಾಗ ಅವಾಗ ಕದ್ದು ಕದ್ದು ನೋಡ್ಬೇಡಿ. ಈ ನಳಮಹಾರಾಜ ಅಡಿಗೆ ಮಾಡ್ಬೇಕಂದ್ರೆ 10 ಜನ ಓಡ್ ಬರ್ತಾರೆ. ಬನ್ನಿಲಿ, ಕೂತ್ಕೊಳ್ಳಿ. ಅವಾಗ ಅವಾಗ ಆ ಕಡೆ ತಿರುಗಿ ನೋಡ್ಬೇಡಿ, ಈ ಕುರ್ಚಿಯಿಂದ ಎದ್ದು ಬರಬೇಡಿ. ಕಳ್ಬೇಕ್ತಾರೆ ಇನ್ನು. ತಿರುಗಿ ನೋಡ್ಬೇಡಿ ಅಂದೆ. ಓಹೋ, ಆ ಕಡೆ ತಿರುಗೋ ಹಾಗೂ ಇಲ್ಲ. ರೀ ಸಮರ್, ನಾನು ಏನಾದರೂ ಹೆಲ್ಪ್ ಮಾಡ್ಲಾ? ಏನು ಈ ಬಾಹುಬಲಿಗೆ ಸಹಾಯನ? ಸುಮ್ಮನೆ ಕೂತ್ಕೊಳ್ರಿ. ಓಹೋ,
ನಿಮ್ ಅಡುಗೆಯಿಂದ ನಾನು ಬಲಿಯಾಗಲ್ಲ ತಾನೆ. ಯಾವ್ದಕ್ಕೂ ಆಂಬ್ಯುಲೆನ್ಸ್ ನಂಬರ್ನ ನನ್ನ ಡಯಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ಕರಿಬೇಕಾಗಿರೋದು ಆಂಬ್ಯುಲೆನ್ಸ್ ನಲ್ಲ, ಫೈವ್ ಸ್ಟಾರ್ ಹೋಟೆಲ್ ಓನರ್ನ. ಹಿಂದೆ ತಿಂದಿಲ್ಲ, ಮುಂದೆ ತಿನ್ನೋದು ಇಲ್ಲ ಅಂತ ಕೈರುಚಿ ನಂದು. ಅಯ್ಯೋ ಬಾಯಲ್ಲಿ ನೀರು ಬರ್ತಾ ಇದೆ, ಬೇಗ ಕೊಡ್ರಿ. ಈಗ ಮೂಗಿಗೆ ಮೂಗ ಗಮ ಗಮ ಬರುತ್ತೆ ನೋಡಿ. ಒಗ್ಗರಣೆ ಶಬ್ದ, ಅದ್ರ ಗಮ ಗಮ ಸೂಪರ್ ಆಗಿ ಬರ್ತಾ ಇದೆ. ಒಟ್ನಲ್ಲಿ ಏನೋ ಮಾಡ್ತಿದ್ದೀರಾ, ಮಾಡಿ ಮಾಡಿ, ಬೇಗ ಮಾಡಿ. ಮತ್ತೆ ನಾನ್ ಕಟ್ಕೊಳ್ಳೋಳು ಪುಣ್ಯ ಮಾಡಿರ್ಬೇಕ್ರಿ. ಇವತ್ ನಾನ್ ಮಾಡಿರೋ ಅಡ್ಗೆ ಕೈರುಚಿ ನೋಡಿ, ಕಳೆದೋಗ್ಬಿಡ್ತೀರಾ. ಸಮರ್ ಕಾಮೆಂಟ್ರಿ ಮಾಡಿ ಮಾಡಿ ಹಸಿವು ಜಾಸ್ತಿ ಮಾಡ್ತಿದ್ದೀರಾ, ಬೇಗ ಮಾಡ್ಕೊಡಿ. ರೆಡಿ ಆಯ್ತು, ರೆಡಿ ಆಯ್ತು. ವಿಶ್ವದಲ್ಲಿ ಅತ್ಯಂತ ರುಚಿಗಳಲ್ಲಿ ಒಂದಾದ ಆಹಾರ, ಅಪರೂಪದ ಆಹಾರ. ನಿಮ್ ಬಿಲ್ಡಪ್ ಸಾಕು, ಬೇಗ ತಗೊಂಡ್ ಬನ್ನಿ, ಹೊಟ್ಟೆ ಹಶ್ವಾಗ್ತಿದೆ. ಸಮರ್ಥ್, ಸಮರ್ಥ್ ಮಾತಾಡ್ರಿ. ಯಾಕೆ ನಿಲ್ಸ್ಬಿಟ್ರಿ?